ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮತ್ತೊಂದು ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಚೈತ್ರಾ ಅವರ ಪಾಯಿಂಟ್ಸ್ಗಳನ್ನು ಕದಿಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ನಡೀತಾ ಇದೆ. ಆ್ಯಂಡ್ ನನಗೆ ಸರ್ಪ್ರೈಸಿಂಗ್ ಅಂತ ಅನಿಸಿರುವಂಥದ್ದು, ಈ ಒಂದು ಪ್ಲ್ಯಾನ್ ಮಾಡಿರುವಂಥದ್ದು ಮುಖ್ಯವಾಗಿ ಮಂಜು ಆ್ಯಂಡ್ ಗೌತಮಿ. ಮಂಜು ಆ್ಯಂಡ್ ಗೌತಮಿ ಬೇರೆ ಯಾರೂ ಅಲ್ಲ, ಚೈತ್ರಾ ತಂಡದಲ್ಲಿರುವಂತಹ ಸ್ಪರ್ಧಿಗಳೇ. ಸೊ ಅವರ ತಂಡದ ಸ್ಪರ್ಧೆಯ ಒಂದು ಪಾಯಿಂಟ್ಸ್ಗಳನ್ನೇ ಕದಿಯುವಂಥ ಪ್ಲ್ಯಾನ್ ಮಾಡಿರುವಂಥದ್ದು ನನಗೆಲ್ಲೋ ಒಂದು ರೀತಿಯಲ್ಲಿ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋಂಗೆ ನಿನ್ನೆ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ, ಅಲ್ಲಿ ಐಶ್ವರ್ಯ ಅವರ ಪಾಯಿಂಟ್ಸ್ನ ಚೈತ್ರಾ ಅವರು ಎತ್ತಿರ್ತಾರೆ. ಆ್ಯಂಡ್ ಐಶ್ವರ್ಯ ಬಂದು ಅಪೋಸಿಟ್ ಒಂದು ಟೀಮ್ನ ಸ್ಪರ್ಧಿ. ಸೊ ಅವ್ರದ್ದು ಕದಿಯೋದ್ರಲ್ಲಿ ಒಂದು ಅರ್ಥ ಅಂತ ಹೇಳ್ಬೋದು. ಬಟ್ ಇಲ್ಲಿ ಗೌತಮಿ ಆ್ಯಂಡ್ ಮಂಜು ಸೇರಿಕೊಂಡು ತಮ್ಮದೇ ಒಂದು ಸ್ಪರ್ಧಿಯ ಒಂದು ತಂಡದ ಸ್ಪರ್ಧೆಯ ಒಂದು ಪಾಯಿಂಟ್ಸ್ಗಳನ್ನು ಕದೀಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಂಡ್ ಐಶ್ವರ್ಯ ಅದನ್ನು ಕದೀತಾರಂತೆ. ಆ್ಯಂಡ್ ಮಂಜು ಇಲ್ಲಿ ಪ್ಲ್ಯಾನ್ ಮಾಡ್ತಿರುವಂಥದ್ದು ಅಲ್ಲಿ ಶಿಶಿರ್ ಆ್ಯಂಡ್ ಐಶ್ವರ್ಯ ಹೇಳ್ತಿದ್ದಾರೆ. ಗೌತಮಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಆ್ಯಂಡ್ ಅಲ್ಲಿ ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ರೀತಿಯಲ್ಲಿ ಹೋಗಿ ನಾಟಕ ಮಾಡಿಕೊಂಡು ಎತ್ಕೊಳ್ಳಿ ಐಶ್ವರ್ಯ ಅಂತ ಹೇಳ್ತಾರೆ. ಆ್ಯಂಡ್ ಅದೇ ರೀತಿಯಲ್ಲಿ ಚೈತ್ರಾ ಅವರು ಗೌತಮಿ ಹತ್ರ ಹೋಗಿ ಅಲ್ಲಿ ಡ್ರೆಸ್ ಚೇಂಜಿಂಗ್ ರೂಮ್ಗೆ ಹೋಗ್ತಾರೆ. ಆ್ಯಂಡ್ ಅಲ್ಲಿಂದ ಐಶ್ವರ್ಯ ಒಳಗಡೆ ಹೋಗಿ ಏನೋ ಚೇಂಜ್ ಮಾಡ್ಕೊಬೇಕು ಏನೋ ಮಾಡ್ಕೊಬೇಕು ಅಂತ ಒಂದು ಮಾತು ಹೇಳಿ ಒಳಗಡೆ ಹೋಗಿ ಅಲ್ಲಿ ಕಸ್ಕೊತಾರೆ. ಆ್ಯಂಡ್ ಬೆಳಿಗ್ಗೆ ಒಂದು ಏನು ಬಿಟ್ಟಿದ್ರು 7:30 ಪ್ರೊಮೋ, ಅದರಲ್ಲಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲಿ ಚೈತ್ರ ಅವರು ಫುಲ್ ರೊಚ್ಚಿಗೆ ಎದ್ದಿದ್ದಾರೆ. ಇಡೀ ಗುಂಪನ್ನ ಮಾಡ್ಕೊಂಡು ಒಂದು ಗುಂಪನ್ನ ಮಾಡ್ಕೊಂಡು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿ ಒಂದು ರೀತಿಯಲ್ಲಿ ಪಾಯಿಂಟ್ಸನ್ನು ತೊಗೊಂತಿದ್ದೀರಾ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಇಲ್ಲಿ ಹೌದು, ನನ್ನ ಪ್ರಕಾರ ಸರಿ ಅಂತ ಅನ್ಸುತ್ತೆ. ಯಾಕಂದರೆ ಬೆಳಿಗ್ಗೆ ನಿನ್ನೆ ಐಶ್ವರ್ಯ ಹತ್ರ ತೊಗೊಂಡಿರೋದು ಓನ್ಲಿ ಒನ್, ಯಾವುದೇ ಜನಗಳ ಒಂದು ಸಹಾಯ ತಗೊಳ್ಳದೆ ಅಲ್ಲಿ ಬೇರೆ ಒಂದು ತಂಡದ ಸ್ಪರ್ಧಿಯ ಒಂದು ಐಶ್ವರ್ಯ ಅವರ ಪಾಯಿಂಟ್ಸ್ನ ತೆಗಿತಾರೆ ಚೈತ್ರಾ ಅವರು. ಸೊ ಅದು ಒಂದು ರೀತಿಯಲ್ಲಿ ಹಾನೆಸ್ಟ್ ಅಂತ ಅನಿಸ್ಬೋದು. ಓಕೆ, ಬಟ್ ಇದು ಕೂಡ ಗೇಮ್ ಸ್ಟ್ರಾಟಜಿ ಪ್ರಕಾರ ಅವ್ರ ತಂಡದಲ್ಲಿ ಅವ್ರಿಗೇ ಒಂದು ಮೋಸ ಮಾಡೋ ರೀತಿಯಲ್ಲಿ ಕಾಣಿಸ್ತಿದೆ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳೋದೇನು ಅಂತಂದರೆ, ಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದು ಅವಶ್ಯಕತೆ ಏನಿತ್ತು? ಅದು ಅಪೋಸಿಟ್ ಟೀಮ್ ಅವ್ರಿಗೆ ಸಹಾಯ ಮಾಡುವಂಥದ್ದು ಸರಿನಾ? ಓಕೆ, ಸ್ಟ್ರಾಟಜಿ ಪ್ರಕಾರ ಸರಿ ಅಂತಲೇ ಹೇಳೋಣ. ಆ್ಯಂಡ್ ಚೈತ್ರಾ ಅವರು ಏನು ಮಾಡಿದ್ರು ಶಿಶಿರ್ ಅವರಿಗೆ, ಅಷ್ಟೆಲ್ಲ ಎಗರಾಡದಂತಹ ಶಿಶಿರ್ ಅವರು ಇವಾಗ ಚೈತ್ರಾಗೆ ಆಗ್ತಿರುವಂಥದ್ದು ಏನು? ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸನೇ ಅಲ್ವಾ? ತಡಿಬಹುದಿತ್ತು, ಅವಳು ನನಗೆ ಲಾಸ್ಟ್ ಒಂದು ಇದರಲ್ಲಿ ಹಂಗೆ ಮಾಡಿದ್ರು. ಆ್ಯಂಡ್ ನೀವು ಅವರದೇ ತಂಡದವರಾಗಿ ನಿಮ್ಮೇಲೆ ಒಂದು ನಂಬಿಕೆ ಇಟ್ಟು ಅವರು ನಿಮ್ಮ ಜೊತೆಗೆ ಬರ್ತಿದ್ದಾರೆ, ನಮ್ಮದೇ ತಂಡದವರು ನಮಗೆ ಮೋಸ ಮಾಡಲ್ಲ ಅನ್ನೋ ಒಂದು ನಂಬಿಕೆ ಇಟ್ಟು ನಿಮ್ಮ ಜೊತೆಗೆ ಬರ್ತಿದ್ದಾರೆ, ನೀವು ಅವರ ಒಂದು ಇದಕ್ಕೆ ಮಾತಿಗೆ ನಂಬಿಕೆಗೆ ಮೋಸ ಮಾಡಬೇಡಿ ಅಂತ ಅಲ್ಲಿ ಎದುರುಗಡೆ ಕೂತಂತಹ ಶಿಶಿರ್ ಹೇಳ್ಬೋದಾಗಿತ್ತು. ಆ್ಯಂಡ್ ಚೈತ್ರಾ ಅವರು ಮೊನ್ನೆ ಏನು ಮಾಡಿದ್ರು, ಅದು ಗೇಮ್ ಸ್ಟ್ರಾಟಜಿ ಇರ್ಬೋದಿತ್ತು, ಅದನ್ನು ಅನ್ಕೋಬೋದಿತ್ತು ಶಿಶಿರ್, ಬಟ್ ಅಲ್ಲಿ ತುಂಬ ಎಗರಾಡಿದ್ರು ಮನುಷ್ಯ. ಆ್ಯಂಡ್ ಇವಾಗ ಅದೇ ಶಿಶಿರು ಸೈಲೆಂಟಾಗಿ ಕೂತ್ಕೊಂಡಿದ್ದಾನೆ. ಆ್ಯಂಡ್ ಮಂಜು ಹೇಳ್ತಾನೆ, ಬೈದರೆ ಬೈತಾಳೆ, ಮೀನ್ಸ್ ಐಶ್ವರ್ಯಗೆ ಗೌತಮಿಗೆ ಬೈತಾರೆ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಅರ್ಧ ಗಂಟೆ ಮಾತಾಡಕ್ಕೆ ಹೋಗ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಆ್ಯಂಡ್ ಇನ್ ಕೇಸ್ ಇವಾಗ ಏನು ಅವ್ರದೇ ತಂಡದ ಒಂದು ಕಂಟೆಸ್ಟೆಂಟ್ನ ಪಾಯಿಂಟ್ಸ್ ಕದೀತಿದ್ದೀರಾ, ನಾಳೆ ಚೈತ್ರಾ ಬಂದು ಆ್ಯಂಡ್ ಟಾಸ್ಕ್ ನಡೆಯೋ ಟೈಮಲ್ಲಿ ನಾನು ಟಾಸ್ಕ್ ಆಡೋದಿಲ್ಲ ಅಥವಾ ಆಡಿದ್ರು ಕೂಡ ಕಳಪೆಯಾಗಿ ಆಡಿದ್ರೆ ಏನು ಮಾಡ್ತೀರಾ? ಅವ್ಳು ರೀಸನ್ ಕೊಡ್ತಾಳೆ, ನಮ್ಮದೇ ತಂಡದವರು ನನಗೆ ಸ್ಟ್ರಾಟಜಿ ಮಾಡಿ ಹಿಂಗೆ ಮಾಡಿದ್ರು ಅಂತ. ನಾನು ಅದೇ ರೀತಿಯಲ್ಲಿ ಕಳಪೆಯಾಗಿ ಆಡಿದೆ ಅಥವಾ ಉಸ್ತುವಾರಿಯಾದಾಗ ನಮ್ಮದೇ ತಂಡದ ಕೆಲವೊಂದು ಇದುಗಳನ್ನು ಫೌಲ್ ಕೊಟ್ಟರು ಕೊಡ್ಬೋದು, ಬೇರೆ ತಂಡದವರು ತಪ್ಪು ಮಾಡಿದ್ರು ತಪ್ಪು ಮಾಡಿಲ್ಲ ಅಂತ ಹೇಳ್ಬೋದು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಪಾಯಿಂಟ್ಸ್ ಕದಿಯೋ ತಪ್ಪಲ್ಲ, ಅದ್ರಿಂದ ಒಂದು ನಂಬಿಕೆ ಇರುತ್ತೆ ನಮ್ಮ ತಂಡದವರು ನಮ್ಮ ಟೀಮು ಅಂತ. ಸೊ ಅದೇ ತಂಡದವರು ನಮ್ಮ ತಂಡದವರೇ ಒಂದು ರೀತಿಯಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ರೆ ಹೆಂಗಿರೋಕ್ಕಾಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆಗೆ? ಸೊ ಒಂದು ತಂಡವಾಗಿ ಆಡಬೇಕು ಅಂತಂದರೆ ಒಬ್ಬರ ಮೇಲೆ ಒಂದು ನಂಬಿಕೆ ಇರಬೇಕಾಗುತ್ತೆ. ಸೊ ಅದು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಸುದೀಪ್ ಸರ್ ಲಾಸ್ಟ್ ಇದರಲ್ಲಿ ಹೇಳಿದ್ರಲ್ಲ, ಚಾಲೆಂಜು ಅಂತ ಬಂದಾಗ ನಂಬಿಕೆ ಅನ್ನೋದು ಮ್ಯಾಟರ್ ಆಗುತ್ತೆ ಅಂತ. ಅದು ಒಂದೇ ತಂಡದಲ್ಲಿ ಇದ್ಕೊಂಡು ಕೂಡ ನಂಬಿಕೆ ಇಡೋಕ್ಕಾಗಲ್ಲ ಅಂತಂದರೆ ಆ್ಯಂಡ್ ನನಗೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಬೆಳಗ್ಗೆ ಪ್ರೋಮೋದಲ್ಲಿ ಹೇಳ್ತಿರೋ ಪ್ರಕಾರ ಸಿಮ್ಮಿಣಿ ಥರ ನಾನು ಸಿಮ್ಮ ಥರ ಒಂದೇ ಒಬ್ಬಳೇ ಬಂದಿರೋದು, ನಿಮ್ಮ ಥರ ಗುಂಪು ಗುಂಪಾಗಿ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅದು ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಸತ್ಯನೇ ಅದು. ಓಕೆ, ಈ ಥರ ಬೆನ್ನಿಗೆ ಚೂರಿ ಹಾಕುವಂಥದ್ದು ಸ್ವಲ್ಪ ಎಲ್ಲೋ ಆಟದಲ್ಲಿ ಏರುಪೇರು ತರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಅವರದೇ ತಂಡದ ಒಬ್ಬ ಸ್ಪರ್ಧಿಯ ಒಂದು ಪಾಯಿಂಟ್ಸ್ನ ಕದಿಯೋಕ್ಕೆ ಅವರೇ ಸಹಾಯ ಮಾಡುವಂಥದ್ದು ಎಷ್ಟು ಸರಿ? ಆ್ಯಂಡ್ ಇನ್ನೊಂದು ವಿಚಾರ, ಶಿಶಿರ್ ಆ್ಯಂಡ್ ಐಶ್ವರ್ಯ ಇವರಿಬ್ಬರು ಏನು ಗುರು, ಯಾವಾಗ ನೋಡಿದ್ರು ಒಂದೇ ಕಡೆಗೆ ಇರ್ತಾರೆ, ಇವ್ರು ಮಾತ್ರ ಬೇರೆಯವ್ರಿಗೆ ಹಂಗಿರ್ತೀರಾ ನೀವು ಒಂದೇ ಕಡೆಗೆ ಇರ್ತೀರಾ ಅಂತ ಐಶ್ವರ್ಯ ಸುಮಾರು ಮಾತುಗಳು ಆಡ್ತಿರ್ತಾರೆ. ಆ್ಯಂಡ್ ಇವ್ರು ನೋಡಿದ್ರೆ ಅಲ್ಲಿ ಶಿಶಿರ್ ಹತ್ರನೇ ಇರ್ತಾರೆ, ಶಿಶಿರ್ ನೋಡಿದ್ರೆ ಇವನ ಹತ್ರನೇ ಇರ್ತಾರೆ, ಯಾವಾಗ ನೋಡಿದ್ರು ಭುಜದ ಮೇಲೆ ಮಲ್ಕೊಂಡಿರ್ತಾಳೆ ಇವರು, ಏನು ನಡೀತಿದೆ ಅಂತ ಅರ್ಥ ಆಗ್ತಿಲ್ಲ. ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅಂತ ಅನಿಸುತ್ತೆ ಸ್ವಲ್ಪ ಅವರಿಬ್ಬರು. ಸೊ ನೋಡುವ ಏನಾಗುತ್ತೆ ಅಂತ. ಓಕೆ, ಅದಕ್ಕೆ ಇಷ್ಟೇ ಬಿಡಿ, ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ